ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. 91ನೇ ಸಂಚಿಕೆ ಹಸಿರು ಇಂಧನ ಬಳಸಿ ಪರಿಸರ ಉಳಿಸಿ ಸಂದರ್ಶನವನ್ನಾಧರಿಸಿದ ಕಾರ್ಯಕ್ರಮವನ್ನು ಆಲಿಸೋಣ. ಹಸಿರು ಇಂಧನ ಸೌರಶಕ್ತಿಯ ಬಳಕೆ ಪರಿಸರ ಸಂರಕ್ಷಣೆಗೆ ಮಹತ್ವದ ಕೊಡುಗೆಯನ್ನು ನೀಡಬಲ್ಲದು. ಇತ್ತೀಚೆಗಂತೂ ಕುಂಬಾರಿಕೆ, ಗಿರಣಿ, ಟೈಲರಿಂಗ್ನಂತಹ ಹಲವು ವೃತ್ತಿ ಮಾಡುವವರು ಸೌರಶಕ್ತಿ ಬಳಕೆಯ ಮೂಲಕವೇ ಯಶಸ್ವಿ ವೃತ್ತಿದಾರರಾಗಿ ಬದುಕಿನಲ್ಲಿ ಬೆಳಕು ಕಂಡಿದ್ದಾರೆ. ನವೀಕರಿಸಬಹುದಾದ ಸೌರಶಕ್ತಿ ಇಂಧನದ ಬಳಕೆಯ ಮೂಲಕ ಯಶಸ್ಸು ಕಂಡವರ ಅನುಭವ ಹಂಚಿಕೆಯನ್ನ ಇಂದಿನ ನಮ್ಮೀ ಕಾರ್ಯಕ್ರಮದಲ್ಲಿ ಆಲಿಸೋಣ, ಬನ್ನಿ. ಫಲಾನುಭವಿಗಳು ಏನು ಹೇಳುತ್ತಾರೆ ಕೇಳೋಣ. ತಲ್ಲೂರು ಉಪ್ಪೂರಿನ ಕರುಣಾಕರ ಅವರು ಗೃಹ ಬಳಕೆಗಾಗಿ ಸೌರಶಕ್ತಿಯನ್ನೇ ಅವಲಂಬಿಸಿಕೊಂಡಿದ್ದಾರೆ. ಇದು ನೋಡಿ, ಇವರು ವಾಟರ್ ಹೀಟರ್ ಹಾಕಿದ್ದಾರೆ, ನೀವು ನೋಡಿದ್ರಲ್ಲ, 200 LPD ಕೆಪಾಸಿಟಿ, 200 L ಕೆಪಾಸಿಟಿ, ಏರ್ ವೆಂಟ್ ಸಿಸ್ಟಮ್. ಆ್ಯಕ್ಚುಲಿ 6 to 8 ಮೆಂಬರ್ಸ್ ಇದರಲ್ಲಿ ಯೂಸ್ ಮಾಡ್ಬೋದು, ಅವರು 8 ಜನವರಿಗೆ ಸ್ನಾನ ಮಾಡ್ಬೋದು. ಇದು ಸೋಲಾರ್ ಇನ್ವರ್ಟರ್ ಸಿಸ್ಟಮ್, 1 kW, ಇದು ನೋಡಿದ್ರಲ್ಲ, 150 watt ಮಾಡೆಲ್, 2 numbers. ಆ್ಯಕ್ಚುಲಿ 1 kW ಸೋಲಾರ್ ಇನ್ವರ್ಟರ್ ಉಂಟು, ಪ್ಲಸ್ ಬ್ಯಾಟ್ರಿ 100H 2 numbers. ಗಂಡ ಹೆಂಡತಿ ಸ್ವಲ್ಪ ಇರ್ತದೆ, ಆಲ್ಮೋಸ್ಟ್ ಸೋಲಾರಲ್ಲೇ ಇವ್ರದ್ದು ರನ್ ಆಗ್ತದೆ. ಏಚ್ ಲೈನ್ ಬಿಟ್ಟು ಲೈಟು, ಫ್ಯಾನು, ಟಿವಿ ಮ್ಯಾಕ್ಸಿಮಮ್ ಬಿಟ್ಟು, ಹೌದೌದು, ಎಲ್ಲ ಇದರಲ್ಲೇ ವರ್ಕ್ ಆಗ್ತದೆ. ಟಿವಿ, ಫ್ಯಾನು, ಎಮರ್ಜೆನ್ಸಿ ಮಿಕ್ಸಿನೂ ಕೂಡ ರನ್ ಮಾಡ್ತಾರೆ ಇದರಲ್ಲಿ. ಆ್ಯಕ್ಚುಲಿ ಡೇಯಲ್ಲಿ ನೋಡಿ, ಬ್ಯಾಟ್ರಿ ಫುಲ್ ಆಯ್ತಂದ್ರೆ ಅವ್ರು ಟಿವಿ ಫ್ಯಾನ್ ಇದ್ರೆ ಡೈರೆಕ್ಟ್ ಸಪ್ಲೈ ಆಗ್ತದೆ, ರೈಟ್, ಡೈರೆಕ್ಟ್ ಲೈನಿಗೆ ಸಪ್ಲೈ ಆಗ್ತದೆ. ಮೈನ್ ಕಾನ್ಸಂಟ್ರೇಷನ್ ಪವರ್ ಕಟ್ ಇದ್ದಾಗ 3-4 hoursಗೆ ಡಿಸೈನ್ ಆಗಿರ್ತದೆ. ಪವರ್ ಕಟ್ ಇಲ್ಲ, ಒಮ್ಮೆಲೆ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಡೇ ಟೈಮಲ್ಲಿ ಸೋಲಾರ್ ಅಲ್ಲೇ ಒಂದು 300 rupees ಆನ್ ಆ್ಯಂಡ್ ಎವರೇಜ್ ಪರ್ ಮಂತ್ ಎಲೆಕ್ಟ್ರಿಸಿಟಿ ಬಿಲ್ ರೆಡ್ಯೂಸ್. ಪ್ಲಸ್ ಪವರ್ ಕಟ್ ಇದ್ದಾಗ ಪ್ರಾಬ್ಲಮ್ ಇಲ್ಲ, ಆಕ್ಚುಲಿ ಎರಡು ಸಾಲ್ಯೂಷನ್ ಅವ್ರದ್ದು ಕ್ಲಿಯರ್ ಆಯ್ತು. ಆ್ಯಕ್ಚುಲಿ ಇದು 28,500, ಅದು 64,000. ಎರಡು ಕೂಡ, ಇದು ಟ್ಯಾಂಕಿಗೆ 5 ವರ್ಷ ವಾರಂಟಿ ಉಂಟು, ಅದು ಕೂಡ 5 ವರ್ಷ ವಾರಂಟಿ ಉಂಟು, ಬ್ಯಾಟ್ರಿ ಕೂಡ 5 ವರ್ಷ ವಾರಂಟಿ ಇತ್ತು. ಪ್ಲಸ್ 1 year ಫ್ರೀ ಸರ್ವಿಸ್ ಕೊಡ್ತೇವೆ ನಾವು ಪ್ರತಿ ಎವ್ರಿ 6 months. ಆಫ್ಟರ್ 1 year AMC ಏನು ಮಾಡ್ತು, ಆ್ಯನುವಲ್ ಸರ್ವಿಸ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಮಾಡ್ತು. ಮತ್ತು ಪುನಃ ಅವರು ಈ ಸಿಸ್ಟಮಿಗೆ 350 rupees ಕೊಟ್ಟರೆ ಮತ್ತು ಪುನಃ 3 visits ಎವ್ರಿ ಇಯರ್ಸ್ ಬರ್ತವೆ, ಅದು ಒಂದು 500 ಇರ್ಬೋದು, ಆಲ್ಮೋಸ್ಟ್ ಒಂದು 700 rupees ಎರಡು AMC ಆಗ್ತದೆ. ನಾವೇನೇ ಮೇಂಟೈನ್ ಮಾಡಿ ನಮ್ಮ ಸರ್ವಿಸ್ ಬ್ರ್ಯಾಂಚಿಂದನೇ. ಈಗ ಹಾಕಿ ಎಷ್ಟು ಸಮಯ ಆಯಿತು ಮತ್ತು ಇದರ ಪ್ರಯೋಜನ ನಿಮಗೆ ಹೇಗೆ ಸಿಕ್ಕಿದೆ, ಯಾವ ರೀತಿ ಅನುಕೂಲ ಪಡಿತಾ ಇದ್ದೀರಿ, ಇದಕ್ಕೆ ಇದು ನಿಮಗೆ ಒಂದು ತೃಪ್ತಿ ತಂದಿದ ಹೇಗೆ ಅಂತ ಏನು ಅಂತ ನೀವು ಹೇಳಬೇಕು. ಇದರಿಂದ ನಮಗೆ ಸ್ನಾನ ಮಾಡಲಿಕ್ಕೆ ಬಿಸಿ ನೀರು ಒಳ್ಳೆ ಬರ್ತದೆ, ತೊಂದರೆ ಇಲ್ಲ. ಅನುಭವ ನಮ್ಗೆ ಅನುಕೂಲ, ಕರೆಂಟ್ ಬಿಲ್ ಸ್ವಲ್ಪ ಕಡಿಮೆ ಆಗ್ತದೆ, ಇದರಿಂದ ತುಂಬ ಕರೆಂಟ್ ಉಳಿತಾಯ ಆಗ್ತದೆ, ರಾಜ್ಯಕ್ಕೆ ಒಂದು ಹೆಸರು ಬರ್ತದೆ. ಕರೆಂಟ್ ಉತ್ಪತ್ತಿ ಮಾಡುವ ಎಲ್ಲರೂ ಹಾಕಿದೆ, ಮನೆ ಮನೆಯಲ್ಲಿ ಹಾಕಿದೆ, ಎಲ್ಲ ಕರೆಂಟ್ ಬಿಲ್ ಕಡಿಮೆ ಬರ್ತದೆ. ನಾವು ಮನೆಯಲ್ಲಿ ಈಗ ಇಬ್ಬರೇ, ಮಗ ಮತ್ತು ಮಕ್ಕಳೆಲ್ಲ ಬರ್ತಾರೆ, ಬಂದು ಹೋಗೋ ಸುಮಾರು ಜನ ಆಗ್ತದೆ. ಅದು 3, ನನ್ನ ಮಗ 4, 6 ಜನ ಮೊಮ್ಮಕ್ಕಳು, 8 ಜನ. ಈಗ ಮಳೆಗಾಲದಲ್ಲಿ ನಿಮ್ಗೆ ಏನು ಅನುಭವ ಆಯಿತು? ಮಳೆಗಾಲದಲ್ಲಿ ಒಂದು ಅದು ಸ್ವಲ್ಪ ಬಿಸಿ ಕಡಿಮೆ ಅಷ್ಟೇ, ಮತ್ತೇನು ತಾಪತ್ರಯ ಆಗಲಿಲ್ಲ, ಈಗಲೂ ಬಿಸಿನೀರು ಉಂಟಿದ್ದಲ್ಲಿ. ಇನ್ವರ್ಟರಿಂದ ಏನೆಲ್ಲ ರನ್ ಮಾಡ್ತೀನಿ? ಇನ್ವರ್ಟರಲ್ಲಿ ಫ್ಯಾನ್, ಲೈಟ್, ಕರೆಂಟ್ ಉಂಟು. ಕರೆಂಟ್ ಹೋದಾಗ ಇದು ಆಗ್ತದೆ, ಕರೆಂಟ್ ಹೋಗ್ತಾ ಇರ್ತದೆ, ಆಗ ಹೋಗ್ತಾ ಇರ್ತದೆ. ಶ್ರೀಮತಿ ಕರುಣಾಕರ್ ಅವರು, ನಾವು ಫೆಬ್ರವರಿ 6ರಲ್ಲೇ ಹಾಕ್ತಿದ್ದು, ಈ ತಿಂಗಳಲ್ಲಿ ಸಾಧಾರಣ 225 ಬಂದಿತ್ತು, ನಮ್ಮದು ಮೊದಲು 500 ಬರ್ತಿತ್ತು. ನಾವು ಲೈಟು, ಫ್ಯಾನು, ಟಿವಿ ಇವೆಲ್ಲ ಉಪಯೋಗಿಸ್ತೀವಿ. ನೀರು ಸೋಲಾರಿಂದ ಇಲ್ಲಿವರೆಗೂ ಸೋಲಾರ್ ನೀರು, ಬಿಸಿನೀರು ಬರ್ತಿತ್ತು, ಈಗ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಹೊಲಿಗೆ ಉದ್ದಿಮೆಯನ್ನು ನಡೆಸುತ್ತಿರುವ ಸುಮನ, ಸೌರಚಾಲಿತ ಹೊಲಿಗೆ ಯಂತ್ರ ಹಾಗೆಯೇ ಸೌರಚಾಲಿತ ದೀಪ, ಟಿವಿ ಮೊದಲಾದವುಗಳೆಲ್ಲವನ್ನೂ ಕೂಡ
ಮನೆಯಲ್ಲಿ ಹೊಂದಿದ್ದಾರೆ. ಇವರು ಸುಮನ ಅಂತ ಸರ್. ಆಕ್ಚುಲಿ 3 ವರ್ಷದ ಹಿಂದೆ ಸೋಲಾರ್ ಬೇಡಿಕೆ ಬಂತು ಇವರಿಂದ. ಆಕ್ಚುಲಿ ಸುಮನ ಈ ಪರಿಸರದಲ್ಲಿ ಒಳ್ಳೆ ಟೈಲರಿಂಗ್ ಮಾಡ್ತಾರೆ, ಆದರೆ ಅವರು ಮ್ಯಾನುವಲ್ ಆಗಿ ಟೈಲರಿಂಗ್ ಮಾಡೋದ್ರಿಂದ ಅವ್ರ ಬೇಡಿಕೆ ಪೂರೈಸ್ಕೊಳ್ಳಿಕ್ ಆಗ್ತಾ ಇಲ್ಲ ಇತ್ತು. ಅವರು ಡೈಲಿ 1-2-3 ಬ್ಲೌಸ್ಗಳನ್ನು ಡೈಲಿ ಹೊರಿತಾ ಇದ್ರು, ಆದರೆ ಅವ್ರ ಬೇಡಿಕೆ 5-6 ಇತ್ತು. ಆಗ ನಾವು ಫೀಲ್ಡ್ ಮಾಡುವಾಗ ಇವರ ಸಮಸ್ಯೆ ನಮಗೆ ಗೊತ್ತಾಯಿತು. ಆಗ ಈ ಸ್ವಿಂಗ್ ಮಿಷನಿಗೆ ನಾವು ಸೋಲಾರ್ ಮಿಷನನ್ನು ಅಳವಡಿಸಿದ್ದೇವೆ, ಪ್ಲಸ್ 3 ಲೈಟ್ಗಳನ್ನು ಕೊಟ್ಟಿದ್ದೇವೆ 3 ವರ್ಷದ ಹಿಂದೆ. ಆಮೇಲೆ ಸುಮನ ಅವರ ಬ್ಲೌಸು ಇದು ಮಾಡುವಂಥ ಈಗ 3 ಇದ್ದು 6 ಮಾಡಿದರು. ಆಟೋಮೆಟಿಕ್ಕಾಗಿ ಅವ್ರ ಇನ್ಕಮು ಕೂಡ ಜಾಸ್ತಿ ಆಯಿತು, ಮತ್ತು ಕಸ್ಟಮರ್ ಬೇಡಿಕೆಯನ್ನು ಅವರು ಎಂಡ್ ಟೈಮಲ್ಲಿ ಈಡೇರಿಸೋದ್ರಿಂದ ಅವರ ಗ್ರಾಹಕರ ಸಂಖ್ಯೆನೂ ಕೂಡ ಜಾಸ್ತಿ ಆಯಿತು. ಹಾಗೆ 2 ವರ್ಷದಲ್ಲಿ ಅವರು SKDPಯಲ್ಲಿ ಲೋನ್ ತಗೊಂಡ್ರು, 24,000 ಲೋನ್ ತಗೊಂಡಿದ್ರು. ಅದು ಆಲ್ಮೋಸ್ಟ್ 2 ವರ್ಷದಲ್ಲಿ ಲೋನನ್ನು ಅವರು ಕ್ಲೋಸ್ ಮಾಡಿ, ಆಮೇಲೆ ಅವರಿಗೆ ಮನೆಯಲ್ಲಿ ಯಾವುದೇ ಕರೆಂಟಿನ ಫೆಸಿಲಿಟಿ ಇಲ್ಲ, ಕರೆಂಟ್ ಕನೆಕ್ಷನ್ ಇಲ್ಲ, ಫುಲ್ಲಿ ಸೋಲಾರಲ್ಲಿ ಆಪ್ರೇಟ್ ಆಗುವಂಥದ್ದು. ಕಡೆಗೆ ಅವರು TV ಬೇಕಂತ, ಅವ್ರು ಈಗ ಕೆಲಸ ಮಾಡ್ತಾ TV ನೋಡಬೇಕು, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದಕ್ಕೆ. ನಾವು ಅದಕ್ಕೆ ಸೋಲಾರಿಂದ ಆಪ್ರೇಟ್ ಆಗುವಂಥ TV ಕಲರ್ TVಯನ್ನು ಅಳವಡಿಸಿಕೊಟ್ಟಿದ್ದೇವೆ. ಅದಕ್ಕೆ ಸಾಧಾರಣ 1,30,000 ಅದಕ್ಕೂ ಕೂಡ ಅವರು ಮತ್ತೊನ ಫೈನಾನ್ಸ್ ಮಾಡಿದರು. ಅದು ಕೂಡ ಆಲ್ಮೋಸ್ಟ್ ಈಗ ಲೋನ್ ಮುಗಿಯುವ ಹಂತದಲ್ಲಿ ಬಂದಿದೆ. ಸುಮನ ಇಡೀ ಫ್ಯಾಮಿಲಿ ಆ್ಯಕ್ಚುಲಿ ಅವರು ಅರ್ನ್ ಮಾಡಿ ದಿನ ಇಡೀ ಅವರು ಕೆಲಸ ಮಾಡಿ ಡೆಡಿಕೇಟೆಡ್ ವರ್ಕರ್ ರನ್ ಮಾಡ್ತಾ ಇದ್ದಾರೆ. ಅವರ ಕೆಲಸಕ್ಕೆ ಆಲ್ಮೋಸ್ಟ್ ಅದನ್ನು ಉತ್ತೇಜನ ಸೋಲಾರ್ ಎನರ್ಜಿ ಕೊಟ್ಟೋದ್ರಿಂದ ಅವರಿಗೆ ತುಂಬ ಇದು ಬೆನಿಫಿಟ್ ಆಗಿದೆ. ಫಸ್ಟು ನಾವು 3 ವರ್ಷದ ಹಿಂದೆ ಸ್ವಿಂಗ್ ಮಿಷನನ್ನು ಅಳವಡಿಸಿದೆ ಇವರಿಗೆ ಸುಮನಿಗೆ. ಅದರಲ್ಲಿ 80H ಬ್ಯಾಟ್ರಿ ಬರ್ತದೆ, ಪ್ಲಸ್ 60W ಮಾಡ್ಯೂಲ್ ಬರ್ತದೆ, ಒಂದು ಸಿಂಗಲ್ ಮಾಡ್ಯೂಲ್. ಅದರಲ್ಲಿ ಸ್ವಿಂಗ್ ಮಿಷನ್ನು ಪ್ಲಸ್ 3 ಲೈಟ್ ಅವರಿಗೆ ರನ್ ಆಗ್ತದೆ. ಆಮೇಲೆ 2 ವರ್ಷದ ಮೇಲೆ ಅವರು TV ಬೇಡಿಕೆ ಬಂದಾಗ ಮತ್ತೊಮ್ಮೆ ಇನ್ನೊಂದು ಸಿಸ್ಟಮನ್ನು ಅಳವಡಿಸಿದೆ. ಅದರಲ್ಲಿ 2 ಸೋಲಾರ್ ಮಾಡ್ಯೂಲ್ 50W 100W ಪ್ಲಸ್ 100H ಬ್ಯಾಟ್ರಿ ಕೊಟ್ಟಿದ್ದೇವೆ. ಇದು TVಗೆ ಸಪ್ರೇಟ್ 2. ಇದು 60W, ಸ್ವಲ್ಪ ಸೈಜ್ ಜಾಸ್ತಿ ಇರ್ತದೆ ಸರ್. ಅದು 50W, 2 W ಡಿಫರೆನ್ಸ್, 100W ಇದು 60W. ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕು, ನಮ್ಮ ಮನೇಲಿ ಕರೆಂಟ್ ಇಲ್ಲ, ನಾ ಚಿಮ್ಣಿ ಬೆಳಕಿಟ್ಟೆ ಹೊಲಿತಿದ್ದೆ ರಾತ್ರಿ ಹಗಲೆಲ್ಲ. ಆಗ ಹೊಲಿಬೇಕಿದ್ರೆ ತುಂಬ ಕಷ್ಟ ಆಗ್ತಿತ್ತು, ಅಂದರೆ ನೈಟ್ ಹಗ್ಲಿಕ್ಕಾದ್ರೆ ಇಡೀ ದಿನ ಮೆಟ್ಟಿ ಹೊಲಿಬೇಕಿತ್ತು. ಆಮೇಲೆ ಕಾಲು ನೋವು ಕೂಡ ಬರ್ತಿತ್ತು, ನೈಟ್ ಮಳೆಗಾಲ ಟೈಮಲ್ಲೆಲ್ಲ ಹೊಲಿಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನಾವು ಸಾಧಾರಣ ಈ ಮನೆ ಕಟ್ಟಿ ಇತ್ತಲ್ಲ, ನಾವು 1 ವರ್ಷದವರೆಗೂ ಚಿಮಣಿ ಬೆಳಕಲ್ಲೇ ಇತ್ತು. ಅಮ್ಮ ಹೇಳ್ತಿದ್ರು ಸಂಘದಲ್ಲಿ ಸೋಲಾರ್ ಉಂಟು ಅಂತ, ಆದ್ರೆ ನಾವು ಅಷ್ಟು ತಗೊಳ್ಳಿಕ್ಕೆ ಮನ್ಸು ಮಾಡಲಿಲ್ಲ ಇತ್ತು. ಆಮೇಲೆ ಒಂದಿನ ಲಾಸ್ಟಿಗೆ ನಾವು ಒಂದು ಲೈಟಿಗೆ ಮಾತ್ರ ತಗೊಳ್ಳೋದಂತ ಎಣಿಸಿತ್ತು. ಆಮೇಲೆ ಸರ್ ಬಂದರು ಒಂದಿನ, ನಮ್ಮಲ್ಲಿ ಈ ಥರ ಮಿಷನಿಗೆ ಕೂಡ ಒಂದು ಇದುಂಟ ಹೇಳಿದ್ರ, ಅದಾದ ಮೇಲೆ ನಾವು ಮಿಷನಿಗೆ ಕೂಡ ಹಾಕೊಳ್ತದೆ ಸೋಲಾರ್. ಇದೆಲ್ಲ 1-2 ವರ್ಷದ ಹಿಂದೆ, ಈಗ 3 ವರ್ಷ ಆಯ್ತು ನಾವು ತಗೊಂಡು. ನಾವು ಲೋನ್ ಮಾಡಿದ್ದು ಸಂಘದಲ್ಲಿ, ವಾರಕ್ಕೆ 300 ರುಪೀಸ್ ಲೆಕ್ಕ ಕಟ್ಲಿಕ್ಕೆ ಬರ್ತಿತ್ತು ಪ್ರತಿ ವಾರ. ಆಮೇಲೆ ಅದೆಲ್ಲ ಕ್ಲೋಸ್ ಆದಮೇಲೆ ಈಗ TVಗೆ ಸೋಲಾರ್ ಹಾಕ್ಕೊಂಡು, TVದು ಎಲ್ಲ ಒಟ್ಟು 27,000 ಆಯ್ತು. ಅದು ನಾವು ಹೀಗೆ ಪೇ ಮಾಡಿ ಬೇರೆ ಕಡೆ ಲೋನ್ ಮಾಡಿ ಅದೆಲ್ಲ ಈಗ ಕ್ಲಿಯರ್ ಆಯ್ತು. ಈಗ ಸೋಲಾರಲ್ಲಿ ಲೈಟ್, ಮಿಷನ್, TV, ಮೊಬೈಲ್ ಚಾರ್ಜಿಂಗ್ ಆಗುತ್ತೆ. ಸೋಲಾರ್ ಹಾಕಿದ್ಮೇಲೆ 2 ಮಿಷನ್ ತಗೊಂಡೆ, ಒಂದು ಸೆಕೆಂಡ್ ಹ್ಯಾಂಡ್, ಮತ್ತೊಂದು ಹೊಸ ಮಿಷನ್ ತಗೊಂಡೆ, ಮತ್ತು ಮನೆಗೆ ಬೇಕಾಗುವ ಐಟಮ್ ಎಲ್ಲ ತಗೊಂಡು. ಎಲ್ಲ ಸ್ಟಾರ್ಟಿಂಗು 50,000 ಮೊದಲು 3 ಬ್ಲೌಸ್ ಸ್ಟಿಚ್ ಮಾಡ್ತಿದ್ರೆ, ಈಗ ಸೋಲಾರ್ ಹಾಕಿದ ನಂತರ ಡಬಲ್, ಅದಕ್ಕಿಂತ 6 ಹೊಲಿಯುವಷ್ಟು ಇದಾಯ್ತು ಈಗ. ಸೋಲಾರ್ ಹಾಕಿದ್ಮೇಲೆ ಇದು ಮೊದಲಿನಕಿಂತ ಜಾಸ್ತಿ ಹೊಲಿತೆ ಈಗ. ಮೊದಲು ಲೈಟ್ ನೈಟ್ ಎಲ್ಲ ಹೊಲಿಲಿಕ್ಕೆ ಆಗೋದಿಲ್ಲ ಇತ್ತು, ಲೈಟ್ ಇಲ್ಲ ಇತ್ತಲ್ಲ ಚಿಮಣಿ ಬೆಳಕಲ್ಲ. ಇವಾಗ ರಾತ್ರಿ ಕೂಡ ಅರ್ಜೆಂಟ್ ಟೈಮಲ್ಲೆಲ್ಲ ಸ್ಟಿಚ್ ಮಾಡಿ ಕೊಡ್ಲಿಕ್ಕೆ ಆಗ್ತದೆ ಎಷ್ಟೊತ್ತಿಗೂ. ಸೀಸನ್ ಟೈಮಲ್ಲಿ ಬೆಳಿಗ್ಗೆ ಬೇಗ ಹೇಳ್ತೇನೆ 4 ಗಂಟೆಗೆಲ್ಲ ಇದ್ದರೆ, ನೈಟ್ 11 ಗಂಟೆವರೆಗೆ. ಮಾಮೂಲಿ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯ ಗ್ಯಾಪ್ ಇರ್ತದೆ, ಹಾಗೆ ಸಂಜೆ 10-11 ಗಂಟೆವರೆಗೆ ಸ್ಟಿಚ್ ಮಾಡ್ತೆ. ನಾನು ಒಂದು ಬ್ಲೌಸಿಗೆ ಲೈನಿಂಗ್ ಬ್ಲೌಸಿಗೆ 200 ರೂಪಾಯಿ ತಗೊಳ್ತೇನೆ, ಚೂಡಿದಾರ ಹೊಲಿದ್ರೆ 250, ಎಲ್ಲ ಬರ್ತದೆ, ಫಾಲ್ಸ್ ಆಮೇಲೆ ಯೂನಿಫಾರ್ಮು ಎಲ್ಲ ಬರ್ತದೆ. ಹಾಂ, ಶಾಲೆ ಮಕ್ಕಳದ್ದು ಯೂನಿಫಾರ್ಮ್. ನೈಟ್ ಇಡೀ ಲೈಟ್ ಎಲ್ಲ ಇರ್ತದಲ್ಲ, ಮೊದಲು ಆಗಲ್ಲ ಚಿಮಣಿ ಬೆಳಕಲ್ಲ,
ಈ ಮಳೆಗಾಲ ಟೈಮಲ್ಲಿ ಗಾಳಿಯೆಲ್ಲ ಬರಬೇಕಾದ್ರೆ ಚಿಮಣಿ ಬೆಳಕಲ್ಲ ನಿಂಗೆ ಹೋಗ್ತದೆ, ತುಂಬ ಕಷ್ಟ ಆಗ್ತಿತ್ತು. ಈಗ ಹಾಗೆಲ್ಲ ತೊಂದರೆ ಇಲ್ಲ. ಟಿವಿ ಈಗ ಟಿವಿ ನೋಡ್ಬೋದು ರಾತ್ರಿ. ನಮ್ಮ ಅನುಕೂಲಕ್ಕೆಲ್ಲ ಈಗ ಸೋಲಾರ್ ಉಂಟಲ್ಲ. ಸುಮನ ಅವರ ತಾಯಿ ಸುಮಿತ್ರ, ಕರೆಂಟ್ ಇರಲಿಲ್ಲ ಮತ್ತು ಚಿಮಣಿ ಬೆಳಕಲ್ಲ ಇವಳು ಹೊಲಿತಾ ಇದ್ದಾಳೆ, ಆಗ ತುಂಬ ಮರ್ತಾ ಇದ್ದಾಳೆ. ಇದಿಲ್ಲ ಕರೆಂಟ್ ಇಲ್ಲ ಸೋಲಾರ್ ಎಂತ ಇಲ್ಲ ಅಂಥೇಳಿ ಮರ್ತಾ ಇರ್ತಾ ಇದ್ದಾಳೆ. ಆದರೆ ನಾನು ಸ್ವಲ್ಪ ಸಮಾಧಾನ ಮಾಡೋದು ಅವಳಿಗೆ, ಈಗ ನೋಡುವ ಮತ್ತು ಸಂಘದಲ್ಲಿ ಸ್ವಲ್ಪ ಲೋನ್ ಎಲ್ಲ ಮಾಡಿ ಮತ್ತು ಸೋಲಾರ್ ಹಾಕಿಸೋ ಪ್ರಯತ್ನ ಮಾಡು ಅಂಥೇಳಿ ಸಂಘದ ಮೇಡಮ್ ಹತ್ರ ಹೇಳಿದೆ. ಇದೆಲ್ಲ ಹಾಕಿ ಕೊಟ್ಟರು, ಸೋಲಾರ್ ಎಲ್ಲ ಹಾಕಿ ಕೊಟ್ಟರು. ಇವಾಗ ಏನು ತೊಂದರೆ ಇಲ್ಲ, ಒಳ್ಳೆ ಇದ್ರದಿಂದ ಹೊಲಿತಾ ಇದ್ದಾಳೆ ಅವಳು. ನಮಗೆಂತ ಒಂದು ಸ್ವಲ್ಪ ಟಿವಿ ನೋಡಲಿಕ್ಕೂ ಏನು ತೊಂದರೆ ಇಲ್ಲ, ಸ್ವಲ್ಪ ಹೊತ್ತು ಟಿವಿ ನೋಡ್ಬೋದು. ಹಾಗೆ ಇದು ಮಾಡ್ತಾ ಇತ್ತು. ಸೋಲಾರಿಂದ ಬೆಳಕು ಬಂತು, ಸಂಘದ ವ್ಯವಸ್ಥೆಯಲ್ಲಿ ಹಾಕಿದ್ದು. ಹಾಲಾಡಿ 76 ಗ್ರಾಮದ ಸದಾಶಿವ ಆಚಾರ್ಯವರು ತಮ್ಮ ಕುಲುಮೆಗೆ ಸೌರ ವಿದ್ಯುತ್ ಚಾಲಿತ ಬ್ಲೋವರ್ ಅಳವಡಿಸಿಕೊಂಡಿದ್ದಾರೆ. ತಂತ್ರಜ್ಞರಾದ ಕಿಶೋರ್ ಅವರು ಈ ಬಗ್ಗೆ ಹೆಚ್ಚಿನ ವಿವರಣೆ ನೀಡುತ್ತಾರೆ. ಸರ್, ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನಾಗ್ತಿತ್ತು ಅಂತಂದರೆ, ಇವರು ಇಲ್ಲಿ ಪ್ರೆಸೆಂಟಾಗಿ ಇವರು ಎ ಸಿ ಮಿಷಿನ್ ಹಾಕ್ಕೊಂಡು ಯೂಸ್ ಮಾಡ್ತಿದ್ರು ಸರ್. ಈ ಬ್ಲೋವರ್ ಏನಿದೆ ಈಗ ನಾವು ಇದನ್ನು ರಿಪ್ಲೇಸ್ ಮಾಡಿದ್ದೇವೆ. ಸೊ ಇದಕ್ಕೆ ಮುಂಚೆ ಇವರು ಎ ಸಿ ಬ್ಲೋವರನ್ನು ಯೂಸ್ ಮಾಡ್ತಿದ್ರು, ಕರೆಂಟಲ್ಲಿ ಯೂಸ್ ಆಗುವಂಥದ್ದು. ಸೊ ಅವಾಗ ಏನಾಗ್ತಿತ್ತು ಇವರಿಗೆ, ಕರೆಂಟ್ ಇದ್ದಾಗ ಮಾತ್ರ ಅದನ್ನು ಕೆಲಸ ಮಾಡ್ಸೋಕ್ಕಾಗ್ತಿತ್ತು, ಯೂಸ್ ಮಾಡಲಿಕ್ಕೆ ಆಗ್ತಿತ್ತು. ಇಲ್ಲಂತಂದರೆ ಅವರು ಓಲ್ಡ್ ಮುಂಚಿದ ಕೈಯಲ್ಲಿ ತಿರುಗಿಸುವಂಥ ಮಿಷನ್ ಇತ್ತು, ಕರೆಂಟ್ ಹೋದಾಗ ಮತ್ತೆ ಅದನ್ನು ಸಿಕ್ಸೋದು. ಹಾಂ ಹೌದು, ಇನ್ನೊಂದು ಜನ ಬೇಕಿತ್ತು ಅದಕ್ಕೋಸ್ಕರ. ಸೊ ಆವಾಗ ಏನಾಯಿತು, ನಾವು ನಮ್ಮ ಈ ಸೊಲ್ಯೂಷನ್ ಕೊಡುವಾಗ ಏನಾಯಿತು, ಅವರಿಗೆ ಹೇಳಿದ್ವಿ ಈ ರೀತಿ ಸ್ಟಾರ್ಟಿಂಗಲ್ಲಿ ಇವ್ರ ಹತ್ರ ಬಂದಾಗ ನಾವು ಸರ್ ಈಗ ಸೋಲಾರಲ್ಲಿ ಒಂದು ನಾವು ಮಾಡಿದ್ದೇವೆ, ಸೊ ಅದಕ್ಕೆ ಕರೆಂಟ್ ಅದರ ಅವಶ್ಯಕತೆ ಇಲ್ಲ ಸರ್, ಹೀಗೆ ಆಗುತ್ತೆ, ಒಂದು ಇಷ್ಟು ಕಾಸ್ಟ್ ಆಗುತ್ತೆ. ಆವಾಗ ನಾವು ಇವರಿಗೆ ಹಾಕಿ ಕೊಡುವಾಗ ಒಂದು ರೇಟು ನಾವು ಅವರಿಗೆ ಹೇಳಿಲ್ಲ, ಎಷ್ಟು ರೇಟ್ ಆಗುತ್ತೆ ಅಂತಲೂ ಹೇಳಿಲ್ಲ. ಯಾಕಂದ್ರೆ ನಮ್ಮದು ಟೆಸ್ಟಿಂಗ್ ಟೈಮ್ ಆಗಿತ್ತು. ಸೊ ನಾವು ಅವಾಗ ಇವರಿಗೆ ತಂದು ಇಂಥದ್ದೊಂದು ಮಾಡಿದ್ದೇವೆ, ಮಾಡಿ ನೋಡ್ತೀರ ಅಂತ ಹೇಳಿದಾಗ ಅವ್ರು ನಮಗೆ ಸಪೋರ್ಟ್ ಮಾಡಿದರು. ಒಳ್ಳೆ ಇನಿಷಿಯಲಿ ಸ್ಟಾರ್ಟಿಂಗಿಂದಲೂ ನಮಗೆ ಏನು ಚೇಂಜಸ್ ಆಗಬೇಕು, ಏನು ಹೇಗೆ ಮಾಡಬೇಕಿದ್ದು, ಏನಾದರೂ ಬದಲಾವಣೆ ಬೇಕಾ, ಇದರಲ್ಲಿ ನಾವು ಫುಲ್ ಕಂಪ್ಲೀಟ್ ಒಂದು ಇವಾಗ ನಮಗೆ ಪ್ರಾಡಕ್ಟ್ ಆಗಬೇಕಾದ್ರೆ ಇವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಸದಾಶಿವಾಚಾರ್ಯ ಅವರು. ಸೊ ಸ್ಟಾರ್ಟಿಂಗಲ್ಲಿ ಅವರು ನಾವು ಸೋಲಾರ್ ತಂದಾಗ ಅವ್ರ ಹತ್ರ ನಾವೇನೋ ಪೇಮೆಂಟ್ ಏನೋ ಅವ್ರ ಹತ್ರ ತಗೊಂಡಿಲ್ಲ. ಸೊ ಇನಿಷಿಯಲಿ ಅವರಿಗೊಂದು ಒಂದು ತಿಂಗಳವರೆಗೆ ನಾವು ಯೂಸ್ ಮಾಡಲಿಕ್ಕೆ ಹೇಳಿದ್ವಿ, ಅಂದರೆ ಅವರು ತಂದು ಹಾಕುವಾಗಲಷ್ಟು ಅವರಿಗಿಲ್ಲಿ ಈ ಶೆಡ್ ಅಷ್ಟು ರೀಸೆಂಟಾಗಿ ಅವರು ಇದನ್ನು ಕೂಡ ಶೆಡ್ ಕೂಡ ಮಾಡಿದರು, ಅವರು ಆ ಕಡೆಯಿಂದ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಮಾಡಿದರು. ಅದು ಕೂಡ ಅವರಿಗೆ ಒಂದು ಅದರದ್ದೇನೋ ಲೋನ್ ಸ್ವಲ್ಪ ಇತ್ತು ಅದರದ್ದು ಕೂಡ. ಸೊ ಆದರೂ ಅವರು ನಾವು ಹೇಳಿದಾಗ ಅವರು ಒಪ್ಕೊಂಡು ನಮಗೆ ಸಪೋರ್ಟ್ ಮಾಡಿದರು ಇದನ್ನು ಮಾಡಲಿಕ್ಕೆ. ಸೊ ಅವರು ಹಾಕಿಕೊಡುವಾಗ ಏನು ನಾವು ಹೇಳುವಾಗ ಅವ್ರು ನಮಗೆ ಒಪ್ಕೊಂಡು ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದಷ್ಟೇ. ಸೊ ಅದಕ್ಕೆ ನಮ್ಮ ಪ್ಯಾನಲ್ ಇನ್ಸ್ಟಾಲೇಷನ್ಗೆ ಆಗಲಿ ಅಥವಾ ಇದನ್ನೆಲ್ಲ ಸೋಲಾರ್ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಒಳ್ಳೆ ಸಪೋರ್ಟ್ ಮಾಡಿದರು. ಸೊ ಹೇಗಾಗತ್ತಂತಂದೆ ಸರ್, ಇವಾಗ ಪ್ಯಾನಲಲ್ಲಿ ಏನು ಸೂರ್ಯನ ಬೆಳಕು ಬಂದಾಗ ಅದು ನಾವು ಸಿ ಆರ್ ಹಾಕಿರ್ತೀವಿ, ಚಾರ್ಜ್ ಕಂಟ್ರೋ ಚಾರ್ಜ್ ರೆಗ್ಯುಲೇಟರ್. ಸೊ ಅಲ್ಲಿಂದ ಬ್ಯಾಟ್ರಿಗೆ ಚಾರ್ಜ್ ಆಗಿರುತ್ತೆ. ಸೊ ಇಲ್ಲಿ ನಾವು ಬೇಸಿಕ್ ನಾವು ಇವರಿಗೆ 40 ವ್ಯಾಟ್ ಪ್ಯಾನಲ್ ಮತ್ತು 20 Ah ಬ್ಯಾಟ್ರಿಗೆ ಕೊಟ್ಟಿದ್ದೇವೆ. ಸೊ ಇದು ಒಂದು ಅವರಿಗೆ ಡೇ ಟೈಮಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಆಗುವಂಥ ಕೆಪಾಸಿಟಿಯನ್ನು ನಾವು ಇನಿಷಿಯಲಿ ಕೊಟ್ಟಿದ್ವಿ. ಅದರ ಜೊತೆ ಒಂದು ಲೈಟ್ ಕೂಡ ಯೂಸ್ ಮಾಡ್ತಿದ್ದಾರೆ. ಸೊ ಈ ಬ್ಲೋವರ್ ಬಗ್ಗೆ ಹೇಳಬೇಕಂತಂದರೆ ಸರ್, ಇದು ಡಿ ಸಿ ಕಂಪ್ಲೀಟ್ ಡಿ ಸಿ ಬ್ಲೋವರ್. ಸೊ ಅದಕ್ಕೊಂದು ಸ್ಪೀಡ್ ಕಂಟ್ರೋಲ್ ಕೊಟ್ಟಿದ್ದೇವೆ. ಯಾಕೆ ಸ್ಪೀಡ್ ಕಂಟ್ರೋಲ್ ಕೊಟ್ಟಿದ್ದೇವೆ ಅಂತಂದರೆ, ಈಗ ಅವರು ಅದಕ್ಕೆ ಬೆಂಕಿ ಇದು ಮಾಡಲಿಕ್ಕೆ ಅದು ಇದಿಲ್ಲಿ ಯೂಸ್ ಮಾಡ್ತಾರೆ. ಸೊ ಅದು ಒಂದೇ ಸ್ಪೀಡಲ್ಲಿ ನಾವು ಕೊಟ್ಟಿದ್ದರೆ, ಕರೆಂಟ್ ಮಿಷನ್ಗಳಲ್ಲಿ ಏನಂತಂದರೆ ಅಂಥ ಸ್ಪೀಡ್ ಕಂಟ್ರೋಲರ್ ಇರ್ತಿರಲಿಲ್ಲ. ಸೊ ಅದರಿಂದಾಗಿ ಅವರ ಇದ್ದಿಲು ಕೂಡ ಬೇಗ ಖಾಲಿ ಆಗ್ತಿತ್ತು. ಸೊ ಅವರಿಗೆ ಬೇಕಾದ ಸ್ಪೀಡನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಅದರಲ್ಲಿ ಆಗ್ತಿರಲಿಲ್ಲ. ಸೊ ಇವಾಗ ನಾವು ಕೊಟ್ಟ ಸೊಲ್ಯೂಷನ್ ಸ್ಪೀಡ್ ಕಂಟ್ರೋಲನ್ನು ಇವರು ಹೇಳಿದ ನಂತರ ನಾವು ಇದನ್ನು ಮಾಡಿದ್ವಿ. ಇನಿಷಿಯಲಿ ನಾವು ಕೊಡುವಾಗ ಇದನ್ನು ಮಾತ್ರ ಹಾಕಿದ್ದೇವೆ ಅನಿಸುತ್ತೆ. ಸೊ ನಮಗೂ ಅದು ಸ್ವಲ್ಪ ಫ್ಯಾನ್ ಏನದು ಕಂಟ್ರೋಲ್ ಮಾಡಲಿಕ್ಕೆ ಬೇಕು, ಅದಕ್ಕೋಸ್ಕರ ಸೊ ಇವರಿಗೆ ಹಾಕುವಾಗ ಇದನ್ನು ನಾವು ಫಸ್ಟ್ ಇಲ್ಲಿಗೆ ನಾವು ಹಾಕಿದ್ವಿ ಫಸ್ಟಾಗಿ ಚಾರ್ಜ್ ಸ್ಪೀಡ್ ಕಂಟ್ರೋಲರನ್ನು. ಸೊ ಇದರಿಂದ ಅವರು ಈಗ ಏನು ಅವರಿಗೆ ಎಷ್ಟು ಸ್ಪೀಡ್ ಬೇಕಾಗುತ್ತೆ, ಅಲ್ಲಿ ಅವರು ಏನು ಕೆಲಸ ಮಾಡುವಾಗ ಬಿಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಸ್ಪೀಡ್ ಗಾಳಿ ಬರಲಿಕ್ಕೆ ಅವರು ಇಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಇರ್ತಾರೆ. ಇವನ್ ಇವಾಗ ನಾವು ಅವರಿಗೆ ಬ್ಯಾಕಪ್ ಕೂಡ ಅದಕ್ಕೆ ಬೇಕಾಗುವ ಹಗಲಲ್ಲಿ ಅವರಿಗೆ ಅದರಿಂದ ಚಾರ್ಜ್ ಆಗುತ್ತೆ ಬೇಕಾದಷ್ಟು. ಸೊ ಹಗಲು ಬಿಟ್ಟು ಮುಂಚೆ ಇವಾಗ ಏನು ಕರೆಂಟ್ ಇದ್ದರೆ ಮಾತ್ರ ಅವ್ರು ನೈಟ್ ಕೆಲಸ ಮಾಡ್ತಿದ್ರು, ಈಗ ಏನು ಕರೆಂಟ್ ಇದ್ದರೂ ಇಲ್ದಿದ್ರು ಎರಡು ಏನಾದರೂ ಅವರಿಗೆ ಅದರ ಚಿಂತೆ ಇಲ್ಲ. ಯಾಕಂದರೆ ಸೋಲಾರಲ್ಲಿ ಅವರಿಗೆ ಲೈಟ್ ಕೂಡ ಕೊಟ್ಟಿದೆ ನೈಟ್ ಕೆಲಸ ಮಾಡಲಿಕ್ಕೆ, ಮತ್ತು ಈ ಬ್ಲೋವರ್ ಕೂಡ ಅವರಿಗೆ ರನ್ ಮಾಡಲಿಕ್ಕೆ ಆಗುತ್ತೆ. ಅವ್ರು ಇವಾಗ ಸಾಧಾರಣ ಒಂದು ರಾತ್ರಿ 10 ಗಂಟೆ 11 ಗಂಟೆವರೆಗೆ ಇದರಲ್ಲಿ ಕೆಲಸ ಮಾಡುವಷ್ಟು ಬ್ಯಾಕಪ್ ನಾವು ಕೊಟ್ಟಿದ್ದೇವೆ. ನಾನು ಒಂದು 10-12 ವರ್ಷದಿಂದ ತಂದೆಯವರು ಮಾಡಿದ ಕುಲುಮೆಯನ್ನು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು 10-12 ವರ್ಷದಿಂದ ಬಂದಿದೆ ಮಾಡ್ಕೊಂಡು ಬಂದಿದ್ದೇನೆ. ಆಮೇಲೆ ಮೊದಲು ಹಳೆಯದಾಗಿ ಒಂದು ಶೆಡ್ಡೇನಾಗೆ ಇತ್ತು ಹಂಚಿದ ಮಾಡಿ, ಈಗ ಅದನ್ನು ಸ್ವಲ್ಪ ಈಗ ಕಾಲಕ್ಕೆ ಸರಿಯಾಗಿ ಸ್ವಲ್ಪ ಹೊಸತನ್ನು ಮಾಡಿದ್ದೇನೆ. ಆಮೇಲೆ
ಇದರಿಂದ ನನಗೆ ಒಳ್ಳೆಯದಾಗಿ. ಮೊದಲು ಕೈಯಲ್ಲಿ ಎಳೆಯುವುದಿತ್ತು ತಂದೆಯವ್ರ ಕಾಲದಲ್ಲಿ, ಆಮೇಲೆ ನಾನು ತಿರುಗಿಸುವುದನ್ನು ಮಾಡಿದ್ದೆ ಕೈಯಲ್ಲಿ. ಅದಕ್ಕೊಂದು ಜನ ಬೇಕಿತ್ತು, ಇಲ್ಲ ಕೈಯಲ್ಲೇ ತಿರುಗಿಸುವಂಥದ್ದು, ಅದು ಇಬ್ಬರು ಬೇಕಾಗ್ತಿತ್ತು. ಅದಕ್ಕೆ ಒಬ್ರು ತಿರುಗಿಸ್ಲಿಕ್ಕೆ, ಇಲ್ಲಿ ನಾನು ಕೆಲಸ ಮಾಡಲಿಕ್ಕೆ. ಅದು ಸಾಧಾರಣ ತುಂಬ ತಂದೆಯವ್ರ ಕಾಲದಿಂದ ಇತ್ತದು. ಆಮೇಲೆ ನಾನು ಸಮೇತ ಒಂದು ಹಾಕುವ ಮೊದಲೇ ಅದರಲ್ಲೇ ಮಾಡ್ತಾ ಇದ್ದೆ. ಸೋಲಾರ್ ಬ್ಲೋವರ್ ಹಾಕುವ ಮೊದಲಿನವರೆಗೂ, ಒಂದು 5-6 ತಿಂಗಳು ಮೊದಲಿನವರೆಗೂ ಅದರಲ್ಲೇ ಕೆಲಸ ಮಾಡ್ತಾ ಇದ್ದೆ. ಅದು ಬೆಳಿಗ್ಗೆಯಿಂದ ಬೆಳಿಗ್ಗೆ ಚಾಲೂ ಕೆಲಸ ಸ್ಟಾರ್ಟ್ ಮಾಡಿದರೆ ಒಂದು 5-6-7 ಗಂಟೆ, ಇದರಷ್ಟು ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾನು ಸೋಲಾರ್ ಹಾಕಿದ್ರಲ್ಲ ಇವರು, ಅದರಷ್ಟು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಜನ ಬೇಕಾಗ್ತದೆ, ಮತ್ತು ಸ್ವಲ್ಪ ಸುಸ್ತಾದವಾಗ ಕೂತ್ಕೊಳ್ಬೇಕಾಗ್ತದೆ. ಸೋಲಾರ್ ಮಾಡಬೇಕಂತ ಗೊತ್ತಾದ್ದು ನಮ್ಮ ಸೋಲಾರ್ನ ಇಂಜಿನಿಯರ್ ಒಬ್ಬರು ನಮಗೆ ಪರಿಚಯ ಆಗಿ ಅವರು ಇಲ್ಲಿ ಬಂದರು, ಕೇಳ್ತಾ ಬಂದರು. ನಾವೊಂದು ಬ್ಲೋವರ್ ತಯಾರು ಮಾಡಿದ್ದೇವೆ ಸೋಲಾರಿಂದ ಅಂತ. ಆಯಿತು, ಹಾಗಾದರೆ ನೋಡು, ನಮಗೂ ಸಮೇತ ಈಗ ತಿರುಗಿಸ್ಲಿಕ್ಕೆಲ್ಲ ಆಗೋದಿಲ್ಲ, ಜನ ಬೇಕು ನೋಡು ಅಂತ ಹೇಳಿ ಅವರು ಆಯಿತು ಹಾಕುವ ಅಂತ ಹೇಳಿದರು. ಆಮೇಲೆ ತಂದು ಇಲ್ಲಿ ಹಾಕಿದರೆ ಈಗೆಲ್ಲ ಜನ ಎಲ್ಲ ಸಿಗುವುದಿಲ್ಲ ಅಲ್ಲ, ಒಂದು ಜನ ಬೇಕಿತ್ತು ತಿರುಗಿಸ್ಲಿಕ್ಕೆ. ಈಗ ಒಬ್ಬರಿಗೆ ಕೆಲಸ ಮಾಡುವುದಾದರೆ ಆಯ್ತು ನೋಡು ಅಂತೇಳಿ ಹೇಳಿ ನಾನು ಮನಸ್ಸು ಮಾಡಿದ್ದೇನೆ. ಆದ್ದರಿಂದ ಅದರಲ್ಲಿ ಈಗ ನನಗೆ ಕೆಲಸ ಮಾಡಲಿಕ್ಕೆ ಒಳ್ಳೆಯದಾಯ್ತು. ಈಗ ಒಂದು 5-6 ತಿಂಗಳು ಆಗ್ತಾ ಬಂತು. ಸಿಸ್ಟಮಲ್ಲಿ ಮೇಲೊಂದು ಪೆನಲ್ ಹಾಕಿದ್ದಾರೆ, ಅಲ್ಲಿಂದ ಅವರದ್ದು ಮೀಟ್ರ್ ಇದು ಹಾಕಿ ಅಲ್ಲಿಂದ ಬ್ಯಾಟ್ರಿಗೆ ಕಲೆಕ್ಷನ್ ಕೊಟ್ಟ. ಆಮೇಲೆ ನನಗೆ ಅದರಿಂದ ಕಂಟ್ರೋಲರ್ ಒಂದು ಕೊಟ್ಟಿದ್ದಾರೆ, ಸ್ಪೀಡ್ ಕಂಟ್ರೋಲರ್, ಫಾಸ್ಟ್ ಮಾಡಲಿಕ್ಕೆ. ಕೆಲಸ ಜಾಸ್ತಿ ಹೀಟ್ ಆಗಬೇಕಾದ್ರೆ ಸ್ವಲ್ಪ ಜಾಸ್ತಿ ತಿರುಗಿಸಿ ಇಡಬೇಕು, ಆಮೇಲೆ ಸ್ವಲ್ಪ ಸ್ಲೋ ಗಾಳಿ ಬೇಕಾದರೆ ಸ್ಲೋ ಇಡಲಿಕ್ಕೆ ಕಂಟ್ರೋಲ್ ಕೊಟ್ಟಿದ್ದಾರೆ. ಅದರಿಂದ ಅನುಕೂಲ ಆಗಿದೆ ನನಗೆ. ನನ್ನ ಹಳೆ ಕುಲುಮೆ ಇರುವ ಸಿಸ್ಟಮಲ್ಲೇ ಅದೇ ರೀತಿಯಲ್ಲೇ ಮಾಡಿದ್ದು, ಅದೇ ರೀತಿ ಹಾಗೆ ಮಾಡಿ ಅಲ್ಲಿಂದ ಹಿಂದ್ಗಡೆ ಬ್ಲೋವರ್ ಹಾಕಿದ್ದು. ಮೊದಲು ಹಾಗೆ ತಿರುಗಿಸೋದು ಹಿಂದ್ಗಡೆ ಇತ್ತು, ಈಗಲೂ ಅದೇ ರೀತಿಯಲ್ಲೇ ಮಾಡಿ ನಾನು ಹೀಗೆ ಬ್ಲೋವರನ್ನು ಫಿಟ್ ಮಾಡಿದ್ದೆ. ಈಗ ಕರೆಂಟಿನ ಮತ್ತು ಕೈಯಲ್ಲಿ ತಿರುಗಿಸೋದಕ್ಕಿಂತ ಈಗ ಕರೆಂಟಿದು ಬ್ಲೋವರ್ ಒಂದು ಸಣ್ಣದುಂಟು, ಅದು ಯಾವಾಗಲೂ ನಮಗಿಲ್ಲಿ ಪವರ್ ಕಟ್ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಕರೆಂಟ್ ಇಲ್ಲದೆ ಇರುವಾಗ ನಮಗೆ ಕೆಲಸ ನಿಲ್ಲಿಸಲೇಬೇಕಾಗುತ್ತೆ. ಈಗ ಸೋಲಾರ್ ಬ್ಲೋವರ್ ಹಾಕಿದ್ರ ಮೇಲೆ ನಾವು ಎನಿ ಟೈಮ್ ನಾವು ಎಷ್ಟೊತ್ತಿಗೂ ಕೆಲಸ ಮಾಡ್ತಾ ಇರ್ಬೋದು, ಕೆಲಸ ಕೊಡುವಂಥದ್ದನ್ನು ಟೈಮಿಗೆ ಸರಿಯಾಗಿ ಕೊಡ್ಬೋದು. ಕರೆಂಟಲ್ಲಿ ಹಾಗಾಗೋದಿಲ್ಲ, ಟೈಮಿಗೆ ಸರಿಯಾಗಿ ಕೊಡಲಿಕ್ಕೆ ಆಗೋದಿಲ್ಲ, ಕೆಲಸ ಸ್ಲೋ ಆಗುತ್ತೆ. ಇದರಲ್ಲಿ ಈ ಸೋಲಾರಲ್ಲಿ ಹೇಳಿದ ಟೈಮಿಗೆ ಕೊಡಲಿಕ್ಕಾಗತ್ತೆ, ಆದ್ದರಿಂದ ಕೆಲಸ ಜಾಸ್ತಿ ಆಗ್ತದೆ. ಆಮೇಲೆ ರಾತ್ರಿ ಸಮೇತ ನಾನು 10-11 ಗಂಟೆ ತನಕ ಕೆಲಸ ಮಾಡ್ತೇನೆ. ಲೈಟು ಹಾಕಿ ಒಂದು ಲೈಟ್ ಹಾಕಿ ಕೊಟ್ಟಿದ್ದಾರೆ, ಅದು ನಾನು ಕರೆಂಟ್ ಬೇಕಂತೂ ಇಲ್ಲ, ಅದರಲ್ಲೇ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಇದರಿಂದ ಕೆಲಸ ಜಾಸ್ತಿ ಆಗಿದೆ ನನಗೆ. ಬಿಲ್ಡಿಂಗಿಗೆ ನಾನು ಹೊಸ್ತು ಮಾಡುವಾಗ ಒಂದು 75,000 ಆಗಿದೆ, ಹೊಸ್ತು ಲೋನ್ ಮಾಡಿ ಮಾಡಿದ್ದೇನೆ. ಆಮೇಲೆ ಇದಕ್ಕೆ ನನಗೆ ಹಾಕುವಾಗ ಎಷ್ಟಂತ ಅವ್ರು ಹೇಳಲಿಲ್ಲ, ಆಮೇಲೆ ನನಗೆ ಒಂದು 15,000 ಅದು 18,000 ಆಗುತ್ತೆ, ನಿಮಗೆ ಸ್ವಲ್ಪ ಕಮ್ಮಿಯಲ್ಲಿ ಹಾಕುವ, ಫಸ್ಟ್ ಹಾಕುವುದಲ್ಲ ಅಂತ ಹೇಳಿದರು ಅವರು. 15,000 ಹಾಕಿದ್ದಾರೆ. 15,000 ನನಗೆ ತೊಂದರೆ ಆಗಲಿಲ್ಲ, ಅವರು ಮಾಡಿದ ನನಗೆಲ್ಲ ಲೋನ್ ಮಾಡಿ ಕೊಟ್ಟಿದ್ದೇನೆ ಅವರಿಗೆ ಕರ್ನಾಟಕ ಬ್ಯಾಂಕಿನಲ್ಲಿ. ನನಗೇನು ಅದರಿಂದ ದೊಡ್ಡ ಹೆವಿ ಅಮೌಂಟ್ ಅಂತ ಏನಾಗಲಿಲ್ಲ, ಯಾಕಂದರೆ ಅಷ್ಟೇ ವರ್ಕ್ ಆಗಿದೆ, ನನ್ನ ಕೆಲಸ ಆಗಿದೆ, ಕೆಲಸ ಮಾಡ್ತಾ ತಿಂಗಳ ಕಟ್ತೇನೆ, ಅದರಿಂದ ತೊಂದರೆ ಆಗಲಿಲ್ಲ. ಯಾವುದು ಸಾಲ ನಾನು ಲೋನ್ ಮಾಡಿ ಕೊಟ್ಟದ್ರಿಂದ ನನಗೇನು ಅದೇನು ಹೊರೆ ಆಗಲಿಲ್ಲ. ಈಗ ಮೊದಲಿಗಿಂತ ದಿನಕ್ಕೆ ಒಂದು 200-300 ರೂಪಾಯಿ ಜಾಸ್ತಿ ಆಗ್ತದೆ ಈ ನನಗೆ ಸೋಲಾರ್ ಬ್ಲೋವರ್ ಹಾಕಿದ್ರ ಮೇಲೆ. ಮೊದಲು ಸ್ವಲ್ಪ ಕಮ್ಮಿ ಆಗ್ತಿತ್ತು, ಕೆಲಸ ಸ್ಲೋ ಆಗ್ತಾ ಇತ್ತು, ಈಗ ಕೆಲಸ ಫಾಸ್ಟ್ ಆಗ್ತದೆ, ಹೇಳಿದ ಟೈಮಿಗೆ ಕೊಡಲಿಕ್ಕಾಗ್ತದೆ. ಆದ್ದರಿಂದ ಒಂದು 300 ರೂಪಾಯಿ ಅಂದಾಜು 200-300 ರೂಪಾಯಿ ಜಾಸ್ತಿ ಆಗ್ತದೆ ಮೊದಲಿನಕ್ಕಿಂತ. ಇಲ್ಲಿ ಕತ್ತಿ ಕೆಲಸ ಜಾಸ್ತಿ ಕೃಷಿಕರಿಗೆ, ಆಮೇಲೆ ಹಾರಿ ಪಿಕಾಸಿ ಮತ್ತು ಕಲ್ಲು ಡ್ರೆಸ್ ಮಾಡುವ ಮಚ್ಚು ಬೇರೆ ಹಾರಿಗೋಲು ಇದೆಯಲ್ಲ ಕೆಲಸ ಚೇಣು ಅಂತದ್ದು. ಸೋಲಾರಿಂದ ನನಗೆ ಈಗ ಕೆಲಸ ನಿಂತದ್ದೇ ಇಲ್ಲ, ಚಾರ್ಜ್ ಫುಲ್ ಆಗಿದೆ ನಾನು ಮಳೆಗಾಲದಲ್ಲಿ. ಅದರಲ್ಲಿ ಕೆಲಸ ನಾನು ಯಾವತ್ತೂ ನಿಲ್ಲಿಸಿದ್ದಿಲ್ಲ, ಕೆಲಸ ಮಾಡ್ತಾ ಇದ್ದೇನೆ, ಅದರಿಂದ ತೊಂದರೆ ಆಗಿದ್ದಿಲ್ಲ. ಬೇಸಿಗೆಯಲ್ಲಿ ಕೆಲಸ ಆದಷ್ಟೇ ಆಗ್ತಾ ಉಂಟು. ಇದುವರೆಗೆ
ಹಸಿರು ಇಂಧನ ಬಳಸಿ ಪರಿಸರ ಉಳಿಸಿ ಸಂದರ್ಶನವನ್ನಾಧರಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಲ್ಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲಾ.